ಓಂ ನಮಃ ಶಿವಾಯ, ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ ವೀಕ್ಷಕ ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು, ಶರಣಾರ್ಥಿಗಳು. ಎಲ್ಲ ಧರ್ಮದ ಉದ್ದೇಶವೂ ಕೂಡ ಆ ಒಬ್ಬ ಸೃಷ್ಟಿಕರ್ತ ಪರಮಾತ್ಮ ಶಿವನನ್ನು ಪ್ರತಿಪಾದನೆ ಮಾಡುವಂಥದ್ದೇ ಸರ್ವ ಧರ್ಮದ ಏಕೈಕ ಮೊದಲ ಗುರಿಯಾಗಿರುತ್ತೆ. ಹಾಗಾಗಿಯೇ ಹಿಂದೂ ಧರ್ಮ ತೆಗೆದುಕೊಂಡರೂ ಕೂಡ ಭಾರತದ ಇತಿಹಾಸವನ್ನು ಯಥಾರ್ಥವಾಗಿ ಅಧ್ಯಯನ ಮಾಡಿದವರಿಗೆ ತಿಳಿಯುವಂಥ ಮೊಟ್ಟ ಮೊದಲನೇ ವಿಚಾರವೇ, ಮೊಟ್ಟ ಮೊದಲು ಭಕ್ತಿ ಆರಂಭವಾಗಿರುವಂಥದ್ದೇ ಒಂದು ನಿರಾಕಾರ ಶಿವನ ಪೂಜೆ. ಆ ಒಬ್ಬ ನಿರಾಕಾರ ಶಿವನ ಪೂಜೆಯಿಂದ ಆರಂಭವಾಗಿದ್ದು, ಆ ಶಿವ ನಿರಾಕಾರ ಆಗಿರುವ ಕಾರಣ ಅಂದಿನ ಪ್ರಸ್ತುತ ವಾತಾವರಣದಲ್ಲಿ ಸಮಾಜದಲ್ಲಿ ಏನು ಅಜ್ಞಾನ ಇತ್ತು, ಅನಾಚಾರಗಳಿತ್ತು, ಅಪ್ರಬುದ್ಧತೆ ಇತ್ತು, ಈ ಒಂದು ಕಾರಣಕ್ಕಾಗಿ ನಿರಾಕಾರ ಶಿವನನ್ನು ಸಾಕಾರಗೊಳಿಸುವ ಪ್ರಯತ್ನವನ್ನು ಆ ಒಂದು ಸಮಯದಲ್ಲಿ ಮಾಡಲಾಯಿತು. ಶಿವ ನಿರಾಕಾರ ಇದ್ದರೂ ಕೂಡ ಆ ಶಿವನಿಗೆ ತಮ್ಮ ಭಕ್ತಿ ಭಾವನೆಗಳನ್ನು ಅರ್ಪಿಸುವ ಸಲುವಾಗಿ ಒಂದು ಸಾಕಾರ ರೂಪ, ಒಂದು ಆಕಾರ ಲಿಂಗವನ್ನು ಕೊಟ್ಟು, ಲಿಂಗದ ಆಕಾರದ ಒಳಗಡೆ ಒಂದು ಸೃಷ್ಟಿಯ ಆಕಾರವೂ ಕೂಡ ಲಿಂಗಾಕಾರ ಅಂತ ಹೇಳಬಹುದು. ಆದರೆ ಸೃಷ್ಟಿಕರ್ತ ಒಂದು ಜ್ಯೋತಿ ಸ್ವರೂಪ ಅನ್ನುವ ಸತ್ಯವನ್ನು ಒಂದು ದೊಡ್ಡ ಲಿಂಗವನ್ನು ಮಾಡಿ ಅದರೊಳಗಡೆ ಒಂದು ಜ್ಯೋತಿಯನ್ನು ಹಚ್ಚಿ ಆ ಜ್ಯೋತಿ ಸ್ವರೂಪ ಜ್ಯೋತಿರ್ಲಿಂಗ ಎನ್ನುವ ರೂಪದಲ್ಲಿ ಪೂಜೆಯನ್ನು ಆರಂಭ ಮಾಡಲಾಯಿತು. ಈ ಒಂದು ಪೂಜೆ ಅವ್ಯಭಿಚಾರಿ ಭಕ್ತಿಯಾಗಿ ಮುಂದುವರಿತಾ ಬಂತು. ಏನಿದು ಅವ್ಯಭಿಚಾರಿ ಭಕ್ತಿ? ಅವ್ಯಭಿಚಾರಿ ಭಕ್ತಿ ಅಂದರೆ, ವ್ಯಭಿಚಾರ ಅಂದರೆ ಒಬ್ಬರನ್ನು ಬಿಟ್ಟು ಮತ್ತೊಬ್ಬರ ಕಡೆಗೆ ಮನಸ್ಸನ್ನು ಹರಿಸುವುದು ಅಂತ ನಮಗೆಲ್ಲರಿಗೂ ಲೌಕಿಕ ಅರ್ಥ ಅನ್ನೋದು ಗೊತ್ತಿದೆ. ಅದೇ ಥರ ಆಧ್ಯಾತ್ಮಿಕತೆಗೆ ಹೋಲಿಸಿದಾಗ ಒಬ್ಬ ಪರಮಾತ್ಮನನ್ನಲ್ಲದೆ ಮತ್ತಾರನ್ನೂ ಕೂಡ ಅವರಿಗೆ ಹೋಲಿಕೆ ಮಾಡುವುದಾಗಲಿ, ಅವರಂತೆ ಬೇರೆಯವರಿಗೆ ಗೌರವ ಕೊಡುವುದಾಗಲಿ, ಅಥವಾ ಅವರ ಸ್ವರೂಪದಲ್ಲಿ ಬೇರೆಯವರನ್ನು ಸ್ಮೃತಿ ಮಾಡುವುದಾಗಲಿ ಯಾರು ಮಾಡ್ತಾರೆಯೋ ಅದು ವ್ಯಭಿಚಾರ ಅಂತ ಅನಿಸ್ಕೊಳ್ಳುತ್ತೆ. ಅದನ್ನೇ ವ್ಯಭಿಚಾರ ಭಕ್ತಿ ಅಂತಲೂ ಕರೀತಾರೆ. ಈ ಅವ್ಯಭಿಚಾರಿ ಭಕ್ತಿ ಒಬ್ಬ ಶಿವ ನಿರಾಕಾರನಿಂದ ಆರಂಭವಾಗಿ ಹಿಂದೂ ಧರ್ಮದಲ್ಲಿ ಅದಾದ ಮೇಲೆ ಸಾಕಾರ ರೂಪದಲ್ಲಿ ಬಂತು. ಸಾಕಾರ ರೂಪದಲ್ಲಿಯೂ ಕೂಡ ಆ ಒಂದು ಆಕಾರವನ್ನು ಕ್ರಮೇಣ ಕ್ರಮೇಣ ಕಾಲಕ್ರಮೇಣವಾಗಿ ಬೃಹದಾಕಾರವಾಗಿ ದೊಡ್ಡದಾಕಾರವಾಗಿ ತಮ್ಮ ಮನಸ್ಸನ್ನು ತಮ್ಮ ಹೃದಯದಿಂದ ತಮ್ಮ ಭಾವನೆಗಳು ಎಷ್ಟು ದೊಡ್ಡದಾಗಿ ಮಾಡಿಕೊಳ್ತಾರೆಯೋ ಅಷ್ಟು ಭಗವಂತನು ಇದಾನೇ ಆ ಸ್ವರೂಪದಲ್ಲಿ ಅನ್ನುವ ಒಂದು ಅರ್ಥದಲ್ಲಿ ಆ ಲಿಂಗವನ್ನು ದೊಡ್ಡದು ಮಾಡ್ತಾ ದೊಡ್ಡದು ಮಾಡ್ತಾ ಆಕಾರದಲ್ಲಿ ಅನೇಕ ರೂಪಗಳನ್ನು ತಂದು ನಿಲ್ಲಿಸಲಾಯಿತು. ಹಾಗೆಯೇ ಜ್ಯೋತಿರ್ಲಿಂಗಗಳ ಇತಿಹಾಸವನ್ನು ತೆಗೆದುಕೊಂಡರೂ ಕೂಡ ಒಂದೇ ಕಡೆ ಒಂದೇ ಥರ ಲಿಂಗ ಎಲ್ಲವೂ ಕೂಡ ಇಲ್ಲ. ಒಂದು ಕಡೆ ಇರುವಂಥ ಲಿಂಗದ ಸ್ವರೂಪ ಆಕಾರ ಇನ್ನೊಂದು ಕಡೆ ಇಲ್ಲ. ಆದರೆ ನಾವೇನು ಹೇಳ್ತೇವೆ, ಎಲ್ಲವೂ ಕೂಡ ಶಿವನ ಕುರುಹಗಳು ಅಂತ ಹೇಳ್ತೀವಿ, ಶಿವನ ಸ್ಮೃತಿ ಸ್ವರೂಪಗಳು ಅಂತ ಹೇಳ್ತೀವಿ, ಶಿವನ ಯಾದಗಾರ ನೆನಪಾರ್ಥ ಅಂತ ನಾವು ಕರಿತೇವೆ. ಆದರೆ ಶಿವ ಒಬ್ಬನೇ ಇದ್ದಾಗ ಶಿವನ ಸ್ವರೂಪ ಯಾಕೆ ಒಂದೇ ಇಲ್ಲ? ಅಥವಾ ಆ ಒಬ್ಬ ಶಿವನನ್ನು ಇಷ್ಟೆಲ್ಲ ಸ್ವರೂಪದಲ್ಲಿ ಯಾಕೆ ಪೂಜಿಸಲಾಯಿತು ಅನ್ನುವಂಥ ಗೊಂದಲಗಳು ಅಲ್ಲಿಂದಲೇ ನಮಗೆ ಪ್ರಶ್ನೆಗಳು ಆರಂಭ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಶ್ರೀಶೈಲದಲ್ಲಿ ನೋಡುವುದೇ ಬೇರೆ, ಅಮರನಾಥದಲ್ಲಿ ನೋಡುವುದೇ ಬೇರೆ, ಇನ್ನೊಂದು ಬೇಕಾದಷ್ಟು ತ್ರಯಂಬಕೇಶ್ವರದಲ್ಲಿ ನೋಡುವುದೇ ಬೇರೆ. ಬೇರೆ ಬೇರೆ ಸ್ವರೂಪಗಳಲ್ಲಿ ಒಬ್ಬ ಪರಮಾತ್ಮ ಶಿವನನ್ನು ಹೇಗೆ ಆರಾಧಿಸುವುದು ಅನ್ನುವಂಥ ಒಂದು ಪ್ರಶ್ನೆ ಸಹಜ ಸಾಮಾನ್ಯವಾಗಿ ಒಬ್ಬ ಭಕ್ತರಲ್ಲಿ ಮೂಡುವಂಥದ್ದು ಸಾಮಾನ್ಯ. ಆದರೆ ಇದಕ್ಕೆ ಉತ್ತರ ಕಂಡುಕೊಳ್ತಾ ಹೋದಾಗ ನಿಜಕ್ಕೂ ನಮಗೆ ಅವ್ಯಭಿಚಾರಿ ಭಕ್ತಿಯಿಂದ ನಾವು ಎಷ್ಟು ವ್ಯಭಿಚಾರಿ ಭಕ್ತಿಯನ್ನು ಒಪ್ಪಿಕೊಂಡಿದ್ದೇವೆ ಅಂತ ಇಂದಿನ ಪ್ರಸ್ತುತ ವಾತಾವರಣದಲ್ಲಿ ನೆನೆಸ್ಕೊಂಡಾಗ, ಆ ಒಬ್ಬ ಪರಮಾತ್ಮ ಶಿವನನ್ನು ಹೆಸರಿಗೆ ಮಾತ್ರ ಇಟ್ಟುಕೊಂಡು ಆತನ ಸ್ವರೂಪದಲ್ಲಿ ದೇವಾತ್ಮರನ್ನು ನೋಡಿಯಾಯಿತು, ಆತನ ಸ್ವರೂಪದಲ್ಲಿ ಧರ್ಮಾತ್ಮರನ್ನು ನೋಡಿಯಾಯಿತು, ಆತನ ಸ್ವರೂಪದಲ್ಲಿ ಮಹಾತ್ಮರನ್ನು ನೋಡಿಯಾಯಿತು, ಆತನ ಸ್ವರೂಪದಲ್ಲಿ ಪುಣ್ಯಾತ್ಮರನ್ನು ನೋಡಿಯಾಯಿತು, ಆತನ ಸ್ವರೂಪದಲ್ಲಿ ಪ್ರಕೃತಿಯನ್ನು ನೋಡಿಯಾಯಿತು. ಅಷ್ಟೇ ಅಲ್ಲದೆ ಭಗವಂತನಿಗೆ ಅನೇಕ ಅವತಾರಗಳು ಎನ್ನುವಂತಹ
ಪ್ರಾಣಿ ಪಕ್ಷಿ ಸ್ವರೂಪಗಳನ್ನು ಕೊಟ್ಟು ಆ ಪರಮಾತ್ಮನಿಗೆ ಮಾಡಬಾರದ ಪಾಪವನ್ನು ಮಾಡಿ ಈ ದಿನದ ದುಃಖಕ್ಕೆ ನಾವು ಗುರಿಯಾಗಿದ್ದೀವಿ ಅಂತಂದರೆ ಇದು ನಾವೆಲ್ಲರೂ ಕೂಡ ನಂಬಲೇಬೇಕಾಗಿರುವಂಥ ವಿಚಾರ. ಹಾಗಾಗಿ ಎಲ್ಲ ಧರ್ಮಗಳು ಕೂಡ ಏನು ಹೇಳುತ್ತೆ ಅಂದರೆ, ಎಲ್ಲ ಧರ್ಮಾತ್ಮರು ಕೂಡ, ಎಲ್ಲ ಧರ್ಮ ಗ್ರಂಥಗಳೂ ಕೂಡ, ಆ ಒಬ್ಬ ಪರಮಾತ್ಮ ನಿರಾಕಾರ ಸತ್ಯ, ಉಳಿದದ್ದೆಲ್ಲವೂ ಮಿಥ್ಯ, ಆ ಒಬ್ಬ ಪರಮಾತ್ಮ ಮಾತ್ರ ಪರಮ ಶ್ರೇಷ್ಠನಾಗಿದ್ದಾನೆ, ಅನ್ಯರೆಲ್ಲರೂ ಕೂಡ ನಾವು ಮನುಷ್ಯಾತ್ಮರಾಗಿದ್ದೇವೆ, ಯಾರು ಜನನ ಮರಣ ಚಕ್ರಗಳಲ್ಲಿ ಬರ್ತಾರೆ, ಯಾರಿಗೆ ನರನ ಶರೀರವಿದೆಯೋ, ಯಾರಿಗೆ ಪ್ರಕೃತಿಯಿಂದ ಮಾಡಲ್ಪಟ್ಟ ಶರೀರದ ಒಳಗಡೆ ವಾಸವಾಗಿದ್ದಾರೋ, ತಾಯಿಯ ಗರ್ಭದಿಂದ ಬಂದಿದ್ದಾರೋ, ಅವರು ಯಾರೊಬ್ಬರೂ ಕೂಡ ಪರಮಾತ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದಂಥ ಗ್ರಂಥ ಬರೆದಿರಬಹುದು, ಬೇಕಾದಷ್ಟು ಪವಾಡಗಳನ್ನು ಮಾಡಿರಬಹುದು, ಬೇಕಾದಷ್ಟು ಇಲ್ಲಿ ಚರಿತ್ರೆ ನಿರ್ಮಾಣ ಮಾಡಿದ್ರೂ ಸಹ ಪರಮಾತ್ಮನ ಶಕ್ತಿಯಿಂದ ಅವರು ಏನು ಬೇಕಾದರೂ ಮಾಡಿರಲಿ, ಯಾರು ಬೇಕಾದರೂ ಇರಲಿ, ಯಾವ ಧರ್ಮದವರಾದರೂ ಸರಿನೇ, ಆ ಒಬ್ಬ ಪರಮಾತ್ಮನಿಗೆ ಯಾರನ್ನು ಹೋಲಿಸಬಾರದು ಅನ್ನುವ ಸತ್ಯ ನಮ್ಮ ವಿವೇಕಕ್ಕೆ ಬಾರದೇ ಇರೋದರಿಂದ ಈ ದಿನ ಭಾರತದಂಥ ಬೃಹತ್ ದೇಶದಲ್ಲಿ, ಬಹುದೊಡ್ಡ ಧರ್ಮವಾಗಿರತಕ್ಕಂಥ ಹಿಂದೂ ಧರ್ಮದಲ್ಲಿ ಅನೇಕ ದೇವ ಉಪಾಸನೆಯನ್ನು ನಾವು ಕಾಣುತ್ತೇವೆ. ದೇವತೆಗಳಿಗೆ ಮರ್ಯಾದೆ ಕೊಡೋದು ತಪ್ಪಾ ಸರಿನಾ, ಅದನ್ನು ನೆಕ್ಸ್ಟ್ ನೋಡೋಣ. ಯಾರೇ ಇರಲಿ, ಯಾರಿಂದ ನಮಗೇನಾದರೂ ಉಪಕಾರ ಆಗಿದೆ, ಈ ಸಮಾಜಕ್ಕೆ ಉಪಕಾರ ಆಗಿದೆ, ಈ ಸೃಷ್ಟಿಗೆ ಒಂದಷ್ಟು ಅವರಿಂದ ಸಹಕಾರಿಯಾಗಿದೆ ಅಂದರೆ ಯಾರಿಂದ ಮಾಡಿದ್ರು? ಅವರು ದೇವಾತ್ಮರಾದರೂ ಆಗಿರಲಿ, ಧರ್ಮಾತ್ಮರಾದರೂ ಆಗಿರಲಿ, ಮಹಾತ್ಮರಾದರೂ ಆಗಿರಲಿ, ಪುಣ್ಯಾತ್ಮರಾದರೂ ಆಗಿರಲಿ, ಯಾರೇ ಬಂದು ಈ ಸೃಷ್ಟಿಯಲ್ಲಿ ಏನೇ ಒಂದು ಅಂಥ ಮಹಾನ್ ಕಾರ್ಯ ಮಾಡಿದ್ದಾರೆ, ಅದಕ್ಕೆ ಅವ್ರದ್ದು ನಾವು ಫೋಟೋ ಇಟ್ಟಿದ್ದೀವಿ, ಅದಕ್ಕೆ ಅವರನ್ನು ಗುರುಗಳ ಥರ ನೋಡಿದ್ದೀವಿ, ಅದಕ್ಕೆ ಅವರು ಮಂದಿರವನ್ನು ಕಟ್ಟಿದ್ದೀವಿ ಅಂತ ನಾವೇನಾದರೂ ಹೇಳ್ತಾ ಇದ್ದೀವಿ ಅಂತಂದರೆ, ಅವರು ಬಂದು ಇಲ್ಲಿ ಕರ್ಮ ಮಾಡಲಿಕ್ಕೆ ಒಂದು ಶರೀರ ಬೇಕು. ಆ ಶರೀರ ಕೊಟ್ಟದ್ದು ಭಲೆ ಅವರು ತಂದೆ ತಾಯಿನೋ ಅಥವಾ ಪ್ರಕೃತಿ ಅಂತ ನಾವು ಹೇಳಿದರೂ ಸಹ, ಆ ಶರೀರಕ್ಕೆ ಚೈತನ್ಯವಾಗಿರತಕ್ಕಂಥ ಪ್ರಾಣ ಶಕ್ತಿ ಯಾವುದಿದೆ, ಅದನ್ನು ಆಧ್ಯಾತ್ಮಿಕ ಭಾಷೆಯಲ್ಲಿ ಆತ್ಮ ಜ್ಯೋತಿ ಅಂತ ಏನು ಕರಿತೇವೆ, ಆತ್ಮ ಜ್ಯೋತಿಯನ್ನು ಕೊಟ್ಟವರು ಯಾರು? ಯಾಕೆ ಅಂತಂದರೆ, ಆತ್ಮ ಸ್ವಯಂ ಪರಮಾತ್ಮನ ಸಂತಾನ ಅಂತ ನಾವು ಒಪ್ಕೊಳ್ಳೋದಾದರೆ, ಆತ್ಮಕ್ಕೆ ತಂದೆ ಪರಮಾತ್ಮ ಅನ್ನೋದಾದರೆ, ಅಥವಾ ಆತ್ಮದ ಸೃಷ್ಟಿಕರ್ತ ಪರಮಾತ್ಮ ಅಂತ ನಾವು ಒಪ್ಕೊಳ್ಳೋದಾದರೆ, ನಿರಾಕಾರ ಚೈತನ್ಯ ಆತ್ಮರೆಲ್ಲರೂ ಕೂಡ ಆ ಪರಮಾತ್ಮನ ಶಕ್ತಿಯ ವಂಶಜರು ಅಂತ ತಿಳಿದಾದ ಮೇಲೆ, ಶಿವ ಸಂತಾನರು ಅಂತ ಗೊತ್ತಾದ ಮೇಲೆ, ಆ ಶಕ್ತಿ ಇಲ್ಲದೆ ಯಾರೊಬ್ಬರು ಕೂಡ ಈ ಸೃಷ್ಟಿಯಲ್ಲಿ ಯಾವ ಕಾರ್ಯವನ್ನು ಮಾಡಲಿಕ್ಕೆ ಹೇಗೆ ಸಾಧ್ಯ? ಹಾಂ, ಬಲೆ ಪ್ರಕೃತಿ ನಮಗೆ ಶರೀರ ಕೊಟ್ಟಿದೆ, ಸಮಾಜ ನಮಗೊಂದು ಸ್ಥಾನ ಕೊಟ್ಟಿದೆ, ಅನೇಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದ್ದಾನೆ, ಅನೇಕ ಬಡವರಿಗೆ, ಅಜ್ಞಾನಿಗಳಿಗೆ, ಅಂಧರಿಗೆ ಜೀವನದಲ್ಲಿ ಒಂದಷ್ಟು ಮಾರ್ಗದರ್ಶನವನ್ನು ತೋರಿಸಿದ್ದಾನೆ. ಸರಿ, ಏನೇ ಮಹದುಪಕಾರದ ಕೆಲಸವನ್ನು ಈ ಒಂದು ಸೃಷ್ಟಿಯ ಒಳಗಡೆ ಯಾರೇ ಬಂದು ಮಾಡಿದರೂ ಕೂಡ ಆತ ಒಂದು ಶರೀರದ ಮುಖಾಂತರನೇ ಮಾಡಬೇಕಾಗತ್ತೆ. ಈ ಒಂದು ಪ್ರಕೃತಿಯ ಸಹಯೋಗ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಒಳಗಡೆ ಆತ್ಮ ಅನ್ನೋದು ಒಂದು ಇರಬೇಕಾಗತ್ತೆ. ಹಾಗಾಗಿ ನಾವು ಮೂಗು ಕೊಟ್ಟವರನ್ನು ಮರೆತು ಮೂಗುತಿ ಕೊಟ್ಟವರನ್ನು ಉಗಳಿದಾಗ ಹೇಗೆ ಪರಮಾತ್ಮನಿಗೆ ಅವಮಾನ ಆಗ್ತದೆಯೋ, ಹಾಗೆ ಈ ಸೃಷ್ಟಿಯ ನಾಟಕದ ಅನುಸಾರ ಇಲ್ಲಿ ದೇವಾತ್ಮರು ಅನೇಕ ದಿವ್ಯ ಕರ್ತವ್ಯಗಳನ್ನು ನಿರ್ವಹಿಸಿರಬಹುದು, ಆದರೆ ಯಾರ ಶಕ್ತಿಯಿಂದ? ಯಾರ ಶಕ್ತಿಯಿಂದ? ನೀವು ಯಾವುದೇ ದೇವಾನುದೇವತೆಗಳ ಕಥೆಗಳನ್ನು ಅಧ್ಯಯನ ಮಾಡಿ ಆ ದೇವತೆಗಳಿಗೂ ಕೂಡ ಶಕ್ತಿ ಕೊಡುವ ಆತ ಶಿವ ಅಂತ ಕರೀತಾರೆ. ಹಾಗಾಗಿ ಯಾರೇ ಇಲ್ಲಿ ದೇವಾನುದೇವತೆಗಳು ಪುರಾಣದ ಪ್ರಕಾರ ಏನೇ ಒಂದು ಮಹತ್ ಕಾರ್ಯವನ್ನು ಈ ಪ್ರಪಂಚದೊಳಗಡೆ ಮಾಡಿದ್ದಾರೆ, ಅನೇಕ ಮನುಷ್ಯಾತ್ಮರ ಉದ್ಧಾರ ಮಾಡಿದ್ದಾರೆ, ಅನೇಕ ದುರ್ಗುಣಗಳನ್ನು ತೆಗೆದು ಸದ್ಗುಣಗಳನ್ನು ಬೆಳೆಸಿದ್ದಾರೆ ಅಂತಂದರೆ, ಆ ಒಂದು ಶಕ್ತಿ ಯಾರಿಂದ ಬಂತು? ಯಾವೊಬ್ಬ ಶಿವನನ್ನು ರಾಮ ಪೂಜಿಸಿದ, ಯಾವೊಬ್ಬ ಶಿವನನ್ನು ಶ್ರೀಕೃಷ್ಣ ಪೂಜಿಸಿದರು ಗೋಪೇಶ್ವರದಲ್ಲಿ, ರಾಮೇಶ್ವರದಲ್ಲಿ ಶ್ರೀರಾಮ ಯಾರನ್ನು ಪೂಜಿಸಿ ಶಕ್ತಿಯನ್ನು ಪಡೆದರು, ಯಾವ ಶಿವಶಕ್ತಿಯರಂತ ಕರಿತೀವಿ ಆ ಎಲ್ಲ ದೇವಾನುದೇವತೆಗಳು ಯಾರಿಂದ ಶಕ್ತಿ ಪಡೆದರು ಅನ್ನುವಂಥ ಮೂಲ ಪುರಾಣಗಳ ಪ್ರಕಾರವೇ ನಾವು ನೋಡೋದಾದರೆ, ಅಂತ್ಯದಲ್ಲಿ ನಮಗೆ ಮೂಲ ಗೊತ್ತಾಗುವುದು ಆ ಒಬ್ಬ ಶಿವನಿಂದನೇ ಅವರೆಲ್ಲರೂ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡು
ತಮ್ಮಲ್ಲಿರುವ ದುರ್ಗುಣಗಳನ್ನು ತೆಗೆದು ಸದ್ಗುಣಗಳನ್ನು ಧಾರಣೆ ಮಾಡಿಕೊಂಡು ಜಗತ್ತಿಗೆ ಬಂದಿರುವ ಆಪತ್ತನ್ನು ದೂರ ಮಾಡಿದರು ಅನ್ನುವಂಥ ಕಥೆಗಳೇ ನಮಗಿವತ್ತು ಸಿಗ್ತಾ ಹೋಗುತ್ತೆ. ಆದರೆ ಯಾರು ಬೇಕಾದರೂ ಮಾಡಿರಲಿ, ಯಾವಾಗ ಬೇಕಾದರೂ ಮಾಡಿರಲಿ, ಎಂಥದ್ದೇ ಪವಾಡಗಳನ್ನು ಮಾಡಿ ಈ ಜಗತ್ತಿಗೆ ಸಂಕಟವನ್ನು ದೂರ ಮಾಡುವಲ್ಲಿ ಸಹಯೋಗ ಕೊಟ್ಟಿರಲಿ, ಆದರೆ ಯಾರ ಒಂದು ಶಕ್ತಿಯಿಂದ ಕೊಟ್ಟಿದ್ದಾರೆ, ಈ ಒಂದು ಆಳದ ಒಳಗಡೆ ಚಿಂತನೆ ಮಾಡುವಂಥ ಒಂದು ಆಸಕ್ತಿ, ಒಂದು ಧೈರ್ಯ, ಒಂದು ಅಂತರ್ಮುಖತೆ ಯಾರಲ್ಲಿ ಇರುತ್ತೋ ಆತ ನಿಜವಾದ ಒಂದು ದಿನ ಜ್ಞಾನಿಯಾಗ್ತಾನೆ, ಆತ ನಿಜವಾದ ಶಿವ ಅಭಿಮಾನಿಯಾಗ್ತಾನೆ, ನಿಜವಾದ ವ್ಯಭಿಚಾರಿ ಭಕ್ತಿಯಿಂದ ಅವ್ಯಭಿಚಾರಿ ಭಕ್ತಿಯ ಕಡೆಗೆ ಮುಖವನ್ನು ಮಾಡ್ತಾನೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಬಸವಣ್ಣನಾಗಲಿ, ಅನೇಕ ಶರಣರು ಇಚ್ಛೆ ಆಗಲಿ ಇದೇ ಆಗಿತ್ತು. ಭಾರತದಂಥ ಅನೇಕ ಧರ್ಮಗಳ ವೈವಿಧ್ಯತೆಯಿಂದ ಕೂಡಿರುವಂಥ, ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂಥ ಬೃಹತ್ ದೇಶದ ಒಳಗಡೆ ಎಲ್ಲ ಧರ್ಮಗಳಲ್ಲಿ ಕಾಣದೇ ಇರುವಂಥ ತಪ್ಪುಗಳು ಹಿಂದೂ ಧರ್ಮದಲ್ಲಿ ಕಾಣಿಸುತ್ತೆ ಅಂತ ಅವರಿಗನ್ನಿಸುತ್ತು. ಹಾಗೆ ನೋಡಿದ್ರೆ ಎಲ್ಲ ಧರ್ಮಗಳು ಸರಿ, ಹಿಂದೂ ಧರ್ಮ ತಪ್ಪು ಅಂತ, ನಮ್ಮ ಧರ್ಮವನ್ನು ನಾವೇ ತಪ್ಪು ಅಂತ ಹೇಳ್ತಾ ಹೋದರೆ ಹೇಗೆ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಭಾಳಷ್ಟು ಜನಗಳಿಗೆ ಈ ಮಾತುಗಳನ್ನು ಕೇಳಿದಾಗ ನಮ್ಮ ಧರ್ಮದ ಬಗ್ಗೆ ಇಷ್ಟೊಂದು ಯಾಕೆ ನಿಮಗೆ ಸಿಟ್ಟು, ಯಾಕೆ ಕೋಪ, ಯಾಕೆ ಈ ರೀತಿ ನೀವು ಮಾತಾಡ್ತೀರಿ ಅಂತ ಕೇಳಿದ್ರೆ, ನಿಜಕ್ಕೂ ಅದು ಕೋಪ ಅಲ್ಲ, ಕಾಳಜಿ. ನಿಜಕ್ಕೂ ನಮ್ಮ ಧರ್ಮದ ಅವನತಿಯನ್ನು ಯಾರು ಸಹಿಸ್ಕೊಳ್ತಾರೋ, ಅದನ್ನು ಮುಚ್ಚಿಟ್ಕೊಳ್ಳೋಕೆ ನೋಡ್ತಾರೋ, ಅವರು ನಿಜವಾದ ದೇಶದ್ರೋಹಿಗಳು ಮತ್ತು ಧರ್ಮದ್ರೋಹಿಗಳಾಗ್ತಾರೆ. ಉದಾಹರಣೆಗೆ, ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಕಾಯಿಲೆ ಬಂದಿದೆ, ಅವರು ನಮ್ಮ ಮನೆಯವರು, ಒಂದು ದೊಡ್ಡ ಕಾಯಿಲೆ ನಮ್ಮ ಮನೆಯವರಿಗೆ ಬಂದುಬಿಟ್ಟಿದೆ, ಆದರೆ ಅದನ್ನು ಮುಚ್ಚಿಡಬೇಕು. ಯಾಕೆ? ನಮ್ಮ ಮನೆತನದ ಗೌರವ ಹೋಗ್ಬಿಡುತ್ತೆ, ನನ್ನ ಗೌರವ ಹೋಗ್ಬಿಡುತ್ತೆ, ನಮ್ಮೆಲ್ಲರಿಗೂ ಅವಮಾನ ಆಗ್ಬಿಡುತ್ತೆ. ಇಂಥ ಒಬ್ಬ ರೋಗಿ ಇವ್ರ ಮನೆಯಲ್ಲಿ ಇದ್ದಾನೆ ಅಂತ ಹೇಳಿಬಿಟ್ರೆ ಅದು ನಮ್ಮೆಲ್ಲರ ಕುಟುಂಬಕ್ಕೆ ಅವಮಾನ ಅಂತ ತಿಳ್ಕೊಂಡು ಮುಚ್ಚಿಡ್ತೀರಿ ಅಂತ ಅಂದರೆ ಎಷ್ಟು ದಿನ ಮುಚ್ಚಿಡ್ತೀರಿ ನೀವು? ಡಾಕ್ಟ್ರ್ ಹತ್ರನೂ ನೀವು ಹೇಳೋದಿಲ್ಲ. ಒಂದು ವೇಳೆ ಡಾಕ್ಟರ್ ತಿಳಿಸಿದರೂ ಕೂಡ ನೀವು ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಮಾಡಲಿಕ್ಕೆ ಮನಸ್ಸು ಒಪ್ಪೋದಿಲ್ಲ. ಯಾಕಂದರೆ ಚಿಕಿತ್ಸೆಗೆ ಹೋದರೆ ಜನ ಕೇಳ್ತಾರೆ, ಜನ ಕೇಳಿದ್ರೆ ನಾವು ಹೇಳಬೇಕಾಗತ್ತೆ, ಹೇಳಿದಾಗ ಮತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಇದು ಬಟಾ ಬಯಲಾಗುತ್ತೆ ಸತ್ಯ ಅಂತ ನಾವು ಮುಚ್ಚಿಟ್ಕೊಳ್ತಾ ಹೋಗಿದ್ದೀವಿ ಅಂತ ಇಟ್ಕೊಳ್ಳಿ. ಆಗ ಯಾರೋ ಒಬ್ಬರು ಬಂದು ಆ ಲಕ್ಷಣಗಳನ್ನು ನೋಡಿ, ನೋಡಿ ಈ ಒಂದು ಕಾಯಿಲೆ ತುಂಬ ದೊಡ್ಡ ಕಾಯಿಲೆ ಇದೆ, ಇದು ಎಲ್ಲರಿಗೂ ಆಪತ್ಕಾರಿ ಆಗಿರುವಂಥದ್ದು, ಆದರೆ ಅದಕ್ಕಿಂತ ಮೊದಲು ನಿಮ್ಮ ಕುಟುಂಬದವರಿಗೇ ಇದು ಆಪತ್ತು, ಹಾಗಾಗಿ ನಾವು ಎಚ್ಚೆತ್ತುಕೊಳ್ಳೋಣ ಅಂತ ಅವ್ರ ಕುಟುಂಬದ ಒಬ್ಬ ಸದಸ್ಯ ಏನಾದರೂ ಹೇಳಲಿಕ್ಕೆ ಧ್ವನಿ ಎತ್ತಲಿಕ್ಕೆ ಬಂದಾಗ ಆತನನ್ನು ಬಾಯಿ ಮುಚ್ಚಿಸ್ಬೋದು, ಆತನ ಮೇಲೆ ಕೋಪ ಮಾಡ್ಕೊಳ್ಬೋದು, ಆತನನ್ನು ದ್ವೇಷ ಮಾಡ್ಬೋದು, ಆತನನ್ನು ಮನೆಯಿಂದ ಆಚರಣೆ ಹಾಕ್ಬೋದು. ಆದರೆ ಒಂದು ದಿನ ಏನಾಯಿತು, ನಾವು ಮುಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡು ಆ ವ್ಯಕ್ತಿಯ ಸಾವಿಗೆ ಕಾರಣ ನಾವೇ ಆಗ್ತೀವಿ ಹೊರತಾಗಿ ಹೇಳುವವರಲ್ಲ. ಯಾವುದನ್ನು ಮುಚ್ಚಿಟ್ಟರೆ ಅದರಿಂದ ಯಾರಿಗಾದರೂ ಲಾಭ ಇರಬೇಕು, ಆದರೆ ಆ ಕಾಯಿಲೆಯನ್ನು ಮುಚ್ಚಿಡುವುದರಿಂದ ಲಾಭಕ್ಕಿಂತ ಹೆಚ್ಚಾಗಿ ನಷ್ಟನೇ ಇರಬೇಕಾದರೆ ಯಾಕೆ ಅದರ ಮೇಲೆ ಅಷ್ಟೊಂದು ಮೋಹ ಅಭಿಮಾನ, ನಾನು ನಂದು ನಾನು ನಂದು ಅಂತ? ಯಾಕೆ ಅಂತಂದರೆ ಇದು ಧರ್ಮದ ವಿಚಾರಗಳು ಇವತ್ತು ಸೂಕ್ಷ್ಮವಾಗಿರುವುದರಿಂದ, ಭಕ್ತಿಯ ವಿಚಾರಗಳು ಭಾಳ ಸೂಕ್ಷ್ಮ ಆಗಿರೋದರಿಂದ ನಾವು ಪ್ರತಿಯೊಂದು ಮಾತನ್ನು ಆಡಬೇಕಾದರೆ ಅದು ಸರಿ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ. ಆದರೆ ನಮ್ಮ ಒಳಗಡೆ, ನಮ್ಮ ಮನೆಯ ಒಳಗಡೆ ಇಂಥ ಒಂದು ಧರ್ಮಕ್ಕೆ ಕುಂದು ಬಂದಾಗ, ರೋಗ ಬಂದಾಗ ಇಷ್ಟು ಬಳಲ್ತಾ ಇದ್ದೀವಿ, ನಿಜಕ್ಕೂ ನಮಗೆ ಆಶ್ಚರ್ಯನೂ ಆಗುತ್ತೆ, ಒಂದು ಕಡೆ ಬೇಜಾರು ಆಗುತ್ತೆ. ಎಲ್ಲ ದೇಶದವರು ಕೇಳ್ತಾರೆ, ಏನ್ರಿ ಭಾರತದವರು ಭಾರಿ ಭಕ್ತರಿ ಅಂತ ಹೇಳ್ತೀರಿ, ನಮ್ಮ ಸನಾತನ ಧರ್ಮ ಅಂತ ಹೇಳ್ತೀರಿ, ಇಷ್ಟೊಂದು ಋಷಿಮುನಿಗಳಿದ್ದರು ಅಂತ ಹೇಳ್ತೀರಿ, ಎಷ್ಟೊಂದು ಸನ್ಯಾಸಿಗಳು ಮಹಾಪುರುಷರು ಬಂದು ಹೋದರು ಅಂತ ಹೇಳ್ತೀರಿ, ಅಷ್ಟೊಂದು ಮಂದಿರಗಳನ್ನು ಕಟ್ಟಿದ್ದೀವಿ ಅಂತ ಹೇಳ್ತೀರಿ, ಜಾತ್ರೆಗಳನ್ನು ಉತ್ಸವಗಳನ್ನು ಮಾಡ್ತೀನಿ ಅಂತ ಹೇಳ್ತೀರಿ. ಈ ಜಾತ್ರೆ ಉತ್ಸವ ಎಲ್ಲವೂ ಕೂಡ ನಡೀತಾ ಇದೆ ನಿಜ, ಆದರೆ ಇಷ್ಟೆಲ್ಲ ಮಾಡುವ ಭಾರತದಲ್ಲಿ ಯಾಕಿಷ್ಟು ಬಡತನ, ಯಾಕಿಷ್ಟು ದರಿದ್ರ? ನಮ್ಮ ಭಾರತದಲ್ಲಿ ಬಿಟ್ಟು ಬೇರೆ ಯಾವುದೇ ದೇಶ ತಗೊಳ್ಳಿ, ಚೈನಾ ಆಗಲಿ, ರಷ್ಯಾ ಆಗಲಿ, ಅಮೇರಿಕಾ ಆಗಲಿ,
ಯಾವುದೇ ದೇಶಗಳಲ್ಲಿ ಇಲ್ಲಿ ಮಾಡುವಷ್ಟು ಭಕ್ತಿಯಾಗಲಿ, ಭಾವನೆ ಆಗಲಿ, ಅದಕ್ಕಾಗಿ ಖರ್ಚು ಮಾಡುವಷ್ಟು ಹಣ ಆಗಲಿ ಬಹುಶಃ ಯಾವ ದೇಶದಲ್ಲೂ ಕೂಡ ಅಷ್ಟೊಂದು ಮಾಡಲಿಕ್ಕಿಲ್ಲ. ಇಲ್ಲಿ ನಡೆಯುವಷ್ಟು ಹಬ್ಬ, ಜಾತ್ರೆ, ಯಾಗ, ಯಜ್ಞ, ಜಪ, ತಪ, ವ್ರತ, ಯೋಗ, ತ್ಯಾಗ, ತಪಸ್ಸು ಬಹುಶಃ ಜಗತ್ತಿನ ಯಾವ ದೇಶದಲ್ಲೂ ಇಲ್ಲ. ಆದರೆ ಯಾಕೆ, ಯಾಕಿಷ್ಟು ಬಡತನ? ಈ ಸತ್ಯವನ್ನು ನಾವು ಯಾವತ್ತಾದರೂ ಕೂಡ ಒಂದು ದಿನ ಕೆದಕ್ಲೇಬೇಕಲ್ವಾ? ಇದಕ್ಕೆ ಒಂದು ದಿನ ಉತ್ತರ ಕಂಡುಕೊಳ್ಳೇಬೇಕಲ್ವಾ? ಇನ್ನೂ ಎಲ್ಲಿ ತನಕ ಸಹಿಸ್ಕೊಳ್ಳೋದು, ಎಲ್ಲಿ ತನಕ ಇದನ್ನೇ ಮುಂದುವರಿಸ್ಕೊಂಡು ಹೋಗೋದು? ಮಾಡಿದ ತಪ್ಪನ್ನೇ ಮಾಡ್ತಾ ಹೋದರೆ ಏನಿವತ್ತಾಗಿದೆ, ಇದಕ್ಕಿಂತ ಇನ್ನೂ ಅಧೋಗತಿಗೆ ಹೋಗ್ತೀವಿ ಅಲ್ವಾ? ಈ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಾವೇನಾದರೂ ಒಂದಷ್ಟು ಪರಿಹಾರವನ್ನು ಹುಡುಕ್ಲಿಕ್ಕೆ ಸಾಧ್ಯ. ಇಲ್ಲ, ನಾವು ಮಾಡಿದ್ದೇ ಸರಿ, ಏನು ಮಾಡಿದರೂ ನಮ್ಮದು ನಡೆಯುತ್ತೆ, ನಾವು ಮಾತ್ರ ಯಾರಿಗೂ ಬಿಟ್ಟುಕೊಡಬಾರ್ದು, ನಮ್ಮ ಧರ್ಮದ ಬಗ್ಗೆ ಯಾರೂ ಹೆಚ್ಚಿಗೇನು ಮಾತಾಡಬಾರ್ದು, ನಾವು ಮಾಡಿದ್ದೆಲ್ಲವೂ ಸರಿ, ಮಾಡಿದ್ದೆಲ್ಲವೂ ಸರಿ ಅಂತ ಕಣ್ಣು ಮುಚ್ಚಿಕೊಂಡು ಸುಮ್ಮನೆ ನಾವು ಕುರಿಗಳ ಥರ ಹೋಗಿದ್ದೆ ಆದರೆ ಒಂದು ದಿನ ಪ್ರಪಾತಕ್ಕೆ ಬೀಳೋದು ನಾವೇ ಹೊರತು ಬೇರೆಯವರು ಅಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಿತಲ್ಲದೆ ನೆರೆಮನೆಯ ಸುಡದು ಅಂತ ಹೇಳ್ತಾರೆ. ನಮ್ಮ ಮನೆಯ ಅಜ್ಞಾನ, ನಮ್ಮ ಮನೆಯ ಅಧರ್ಮ, ನಮ್ಮ ಮನೆಯ ಪಾಪ ಮೊದಲು ನಮ್ಮನ್ನು ಸುಟ್ಟು ಆಮೇಲೆ ಬೇರೆಯವ್ರಿಗೆ ಹೋಗ್ಬೋದೇ ಹೊರತು ಆ ಬೇಗೆಯಲ್ಲಿ ಮೊದಲು ನಾವು ಬೇಯಬೇಕಾಗತ್ತೆ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡ್ರೆ ನಾವಾದರೂ ಸಹ ಏನಾಯಿತು ನಮ್ಮ ಧರ್ಮದಲ್ಲಿ? ಬಲೇ ಇವತ್ತು ಬೇರೆಯವರ ಧರ್ಮದ ಬಗ್ಗೆ ನಾವು ಮಾತಾಡೋದು ಬೇಡ. ಇಸ್ಲಾಂ ಧರ್ಮದವ್ರ ಬಗ್ಗೆ ಆಗಲಿ, ಅಥವಾ ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಆಗಲಿ, ಬೌದ್ಧ ಧರ್ಮದ ಬಗ್ಗೆ ಆಗಲಿ, ಜೈನ ಧರ್ಮದ ಬಗ್ಗೆ ಆಗಲಿ, ನಮಗೆ ಅಧಿಕಾರ ಇಲ್ಲ. ಯಾಕಂದರೆ ನಾವು ಸಾಕಾರದಲ್ಲಿ ಆ ಒಂದು ಧರ್ಮದಲ್ಲಿ ಜನ್ಮನ ಪಡೆಯದೇ ಇರುವ ಕಾರಣ ಆ ಧರ್ಮದ ಬಗ್ಗೆ ನಾವು ಏನೂ ಕೂಡ ಮಾತಾಡುವ ಅವಶ್ಯಕತೆಯೂ ಇಲ್ಲ, ಅದು ಅನಿವಾರ್ಯತೂ ಅಲ್ಲ ಅಂತ ಅಂದ್ಕೊಳ್ಳೋಣ. ವಿಶ್ವದ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ ಅಂತ ಎಷ್ಟೇ ನಾವು ಮಾತಾಡಿಕೊಂಡರೂ ಕೂಡ ಧರ್ಮದ ವಿಚಾರಗಳು ಸೂಕ್ಷ್ಮವಾಗಿರೋದ್ರಿಂದ ಬೇರೆ ಧರ್ಮಗಳ ಅವಶ್ಯಕತೆ ನಮಗಿಲ್ಲ. ನಮ್ಮ ಧರ್ಮದ ಬಗ್ಗೆ ನಾವು ಮಾತಾಡೋಣ ಅಂತ ಅಂದ್ಕೊಂಡ್ರು ಕೂಡ ಬಲಿ ಮಾನವರೆಲ್ಲ ಒಂದೇ ಅಂತ ಬಂದಾಗ ವಿಶ್ವ ವಿಶಾಲ ಮಟ್ಟದಾಗಿ ಮಾತಾಡುವಾಗ ಅದು ಬೇರೆ ವಿಚಾರ. ಆದರೆ ಒಂದು ಧರ್ಮದ ಚೌಕಟ್ಟಿನ ಒಳಗಡೆ ಮಾತಾಡುವಾಗ ಬೇರೆ ಧರ್ಮದ ವಿಚಾರಗಳು ನಮಗೆ ಬೇಡ. ಹಾಗೂ ಒಂದು ವೇಳೆ ನಾವು ನಮ್ಮ ಧರ್ಮದ ತಪ್ಪು ಸರಿಗಳನ್ನು ನೋಡುವಾಗ, ಬೇರೆ ಧರ್ಮಕ್ಕೆ ಹೋಲಿಕೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಬಂದಾಗ ಇಸ್ಲಾಂ ಧರ್ಮವನ್ನು ತೆಗೆದುಕೊಂಡ್ರೆ ಅವರಲ್ಲಿ ಏಕತೆ ಕಾಣಿಸುತ್ತೆ ನಮಗೆ. ಇದನ್ನು ನಾವು ಒಪ್ಪಲೇಬೇಕು. ಇದನ್ನು ಯಾರು ಮುಚ್ಚಿಡೋಕ್ಕಾಗತ್ತೆ ಸತ್ಯವನ್ನು? ಅವರಲ್ಲಿ ಏಕತೆ ಇದೆ. ಯಾವುದರಲ್ಲಿ? ಆಚರಣೆಯಲ್ಲಿ ಏಕತೆ ಇದೆ, ಜೀವನ ಶೈಲಿಯಲ್ಲಿ ಏಕತೆ ಇದೆ, ಅವರು ಇಡುವಂಥ ನಂಬಿಕೆಯಲ್ಲಿ ಏಕತೆ ಇದೆ, ಅವರು ನಂಬಿರುವ ಪರಮಾತ್ಮನಲ್ಲಿ ಏಕತೆ ಇದೆ. ಇದು ಒಂದು ದೊಡ್ಡ ಪುಣ್ಯದ ಕೆಲಸ ಅವರು ಮಾಡ್ತಾ ಇರೋದು ಅಂತ ನಾವೆಲ್ಲರೂ ಭಾವಿಸಿದರೆ ಯಾಕೆ ನಾವು ಅವರಿಗೆ ಗೌರವಿಸಬಾರ್ದು? ಹಾಂ, ಅವರಲ್ಲಿ ಅನೇಕ ತಪ್ಪುಗಳಿದೆ, ಅನೇಕ ದ್ವೇಷಗಳಿದೆ, ಅನೇಕ ಕೆಟ್ಟ ಕೆಲಸಗಳನ್ನು ಮಾಡ್ತಿದ್ದಾರೆ ಅಂತ ಅಲ್ಲೊಬ್ಬರು ಇಲ್ಲೊಬ್ಬರು ಯಾರೋ ಎಷ್ಟೋ ಜನ ಏನೆಲ್ಲ ಮಾಡಿದ್ರೂ ಸಹ ಒಂದು ಅರ್ಥ ಮಾಡ್ಕೊಳ್ಳೋಣ. ಪಾಪ ಚಿಕ್ಕದೂ ಇದೆ, ದೊಡ್ಡದೂ ಇದೆ. ರೋಗ ಚಿಕ್ಕದೂ ಇದೆ, ದೊಡ್ಡದೂ ಇದೆ. ಅದನ್ನು ಇವತ್ತಲ್ಲ ನಾಳೆ ಅವರು ಸರಿ ಮಾಡಿಕೊಳ್ಳುವಂಥ ಒಂದು ಅವಕಾಶ ಬಂದರೆ ಸರಿ ಮಾಡಿಕೊಳ್ಳಬಹುದು. ಆದರೆ ಯಾವ ವಿಚಾರದಲ್ಲಿ ತಪ್ಪು ಮಾಡಬಾರ್ದು ಆ ವಿಚಾರದಲ್ಲಿ ಇವತ್ತಿನ ತನಕ ಅವರು ತಪ್ಪು ಮಾಡಿಲ್ಲ, ಮಾಡ್ತಾ ಇಲ್ಲ. ಇವೆಲ್ಲ ಸಣ್ಣ ಪುಟ್ಟ ಕಳ್ಳತನನೋ ಸುಳ್ಳುತನನೋ ಕೊಲೆನೋ ಇನ್ನೊಂದೋ ಮತ್ತೊಂದೋ ಮಾಡ್ತಿದ್ದಾರೆ ಅಂತಂದರೆ ಇದಕ್ಕೆ ಪಾಪಕ್ಕೆ ಪ್ರಾಯಶ್ಚಿತ ಖಂಡಿತವಾಗಿ ಇದೆ. ಅವರು ಶಿಕ್ಷೆ ಅನುಭವಿಸಲೇಬೇಕು. ಅವರು ಇದರಿಂದ ಏನು ವಂಚಿತರಾಗಲಿಕ್ಕೆ ಸಾಧ್ಯ ಇಲ್ಲ, ಇದರಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಜೈಸಾ ಕರ್ಮ ವೈಸಾ ಭೋಗ, ಜೈಸಾ ಬೀಜ್ ವೈಸಾ ಫಲ್. ಯಾವ ರೀತಿ ಕರ್ಮವನ್ನು ಮಾಡ್ತೀಯ ಆ ರೀತಿ ಭೋಗಿಸಬೇಕು ಅನ್ನುವಂಥ ಸತ್ಯ ನಮಗೆಲ್ಲರಿಗೂ ತಿಳಿದಿರುವ ವಿಚಾರ. ಅದನ್ನು ಪದೇ ಪದೇ ಮಾತನಾಡುವ ಅವಶ್ಯಕತೆ ಇಲ್ಲ. ಯಾರು ಏನು ಬಿತ್ತುತ್ತಾರೆ ಅದನ್ನೇ ಬೆಳಿಬೇಕಾಗತ್ತೆ. ಯಾರು ಏನು ಅಡುಗೆ ಮಾಡ್ತಾರೆ ಅದನ್ನು ಊಟ ಮಾಡಲೇಬೇಕು. ಆದರೆ ಸಣ್ಣ ಪಾಪ ದೊಡ್ಡ ಪಾಪ ಅಂತ ಬಂದಾಗ ಅವನು ಮಾಡುವ ಕರ್ಮಕ್ಕೆ, ಅವನು ಮಾಡುವ ಕೆಟ್ಟ ಕರ್ಮಕ್ಕೆ ಅವನಿಗೆ ಕೆಟ್ಟ ಫಲ ಸಿಗುತ್ತೆ. ಆದರೆ ಒಂದು ಸತ್ಯ ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದು, ಇವತ್ತು ಯಾಕೆ ನಾನು ಇಷ್ಟೊಂದು ಡೀಪಾಗಿ ಈ ಒಂದು ವಿಚಾರದ ಕುರಿತಾಗಿ ತಮ್ಮ ಹತ್ರ ಹಂಚಿಕೊಳ್ತಾ ಇದ್ದೀನಿ ಅಂತಂದರೆ, ದೊಡ್ಡ ಪಾಪವನ್ನು ನಾವು ಮಾಡಿ ಸಣ್ಣ ಪುಟ್ಟ ಕರ್ಮಗಳನ್ನು, ಸಣ್ಣ ಪುಟ್ಟ ವಿಚಾರಗಳಿಗೆ ಭಾಳಷ್ಟು ಗಮನ ಕೊಟ್ಟು, ಆದರೆ ಮಾಡಬಾರದಾಗಿರ್ತಕ್ಕಂಥ ದೊಡ್ಡ ಅಪರಾಧವನ್ನು ಮಾಡಿದಾಗ, ನಮಗೆ ದೊಡ್ಡ ಶಿಕ್ಷೆ ಆದಾಗ,
ನಿಮಗೆ ಸಣ್ಣ ಪುಟ್ಟ ಕರ್ಮಗಳಿಂದ ಮಾಡಿರುವ ಪುಣ್ಯದಿಂದ ಏನೆಲ್ಲ ಸಿಕ್ಕಿದೆಯೋ ಅದನ್ನು ಅನುಭವಿಸ್ಲಿಕ್ಕಾಗತ್ತಾ? ಈಗ ಉದಾಹರಣೆಗೆ ನೀವು ಒಂದು ಉದ್ಯೋಗ ಮಾಡ್ತಿದ್ರಿ, ಒಂದು ವ್ಯಾಪಾರ ಮಾಡ್ತಿದ್ರಿ, ಒಂದು ಒಳ್ಳೆಯ ಸಂಪಾದನೆ ಬರ್ತಾ ಇದೆ, ಒಂದು ಜಾಗ ತೊಗೊಂಡಿದ್ರಿ, ಮನೆ ಕಟ್ಕೊಂಡಿದ್ರಿ ಅಂತ ಇಟ್ಕೊಳ್ಳೋಣ. ಮನೆ ಕಟ್ಕೊಂಡಿದ್ರಿ, ಜಾಗ ತೊಗೊಂಡಿದ್ರಿ, ಒಳ್ಳೆ ಕಾರ್ ತೊಗೊಂಡಿದ್ರಿ, ಒಳ್ಳೆ ಸಾಧನಗಳನ್ನು ಇಟ್ಕೊಂಡಿದ್ರಿ, ಬಂಗಾರವನ್ನು ಖರೀದಿ ಮಾಡಿದ್ರಿ, ಮೃಷ್ಟಾನ್ನಗಳನ್ನು ಮನೆ ತುಂಬ ತುಂಬಿಕೊಂಡಿದ್ರಿ. ಆದರೆ ಈ ಎಲ್ಲ ನಿಯತ್ತಾಗಿ ಮಾಡಿ ಎಲ್ಲ ಸಾಧನಗಳನ್ನು ತಂದು ಇನ್ನೇನು ಅನುಭವಿಸಬೇಕು, ಆದರೆ ಒಂದು ದೊಡ್ಡ ತಪ್ಪನ್ನು ಮಾಡಿ ಜೈಲಿಗೆ ಹೋಗ್ಬಿಟ್ರಿ ಅಂತ ಇಟ್ಕೊಳ್ಳಿ. ಒಂದೇ ತಪ್ಪು ದೊಡ್ಡದು ಮಾಡಿ ಉಳಿದದ್ದೆಲ್ಲವೂ ಚೆನ್ನಾಗಿ ಮಾಡಿದ್ರಿ, ಎಲ್ಲವೂ ನಿಮ್ಮ ಹತ್ರ ಇದೆ, ಆದರೆ ಒಂದು ದೊಡ್ಡ ತಪ್ಪು ಮಾಡಿರೋದ್ರಿಂದ ನೀವು ಜೈಲಲ್ಲಿದ್ದೀರಿ ಅಂತ ಇಟ್ಕೊಳ್ಳಿ. ಅದು ಏನೇ ಸುಖದ ಸಂಪತ್ತು ಸಾಮ್ರಾಜ್ಯ ನಿಮ್ಮ ಸುತ್ತುವರೆದಿದ್ದರೂ ಕೂಡ ಅದನ್ನು ಅನುಭವ ಮಾಡಲಿಕ್ಕೆ ಹೇಗೆ ಸಾಧ್ಯ? ನೀವು ಆಗತ್ತಾ? ಖಂಡಿತವಾಗಿ ಇಲ್ಲ. ಹೇಗೆ ಅದೇ ಥರ ಬೇರೆ ಧರ್ಮದವರೆಲ್ಲ ಸಣ್ಣ ಸಣ್ಣ ತಪ್ಪುಗಳು ಅನೇಕ ಇದೆ. ಎಲ್ಲ ಮನುಷ್ಯಾತ್ಮರು ಅಂತಂದ ಮೇಲೆ ಅವರಲ್ಲಿ ಸುಖ ದುಃಖ ಲಾಭ ನಷ್ಟ ಪಾಪ ಪುಣ್ಯ ಧರ್ಮ ಅಧರ್ಮ ಎಲ್ಲರಲ್ಲಿಯೂ ಕೂಡ ಮನೆ ಮಾಡಿದೆ. ಆದರೆ ಆ ಒಂದು ಸರ್ವ ಪಾಪಗಳಿಂದ ಸರ್ವ ಕರ್ಮಗಳಿಂದ ಮುಕ್ತರಾಗಬೇಕು ಅಂತಂದರೆ ಅವರು ಕೂಡ ಅದನ್ನು ಭೋಗಿಸಲೇಬೇಕಾಗತ್ತೆ. ಆದರೆ ದೊಡ್ಡ ತಪ್ಪನ್ನು ಮಾಡಿ ಜೈಲಿಗೆ ಹೋಗದೆ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿ ಫೆನಾಲ್ಟಿ ಕಟ್ಟೋದು ಕಟ್ಟಿದರೂ ಕೂಡ ಉಳಿದದ್ದಾದರೂ ಅವರು ಅನುಭವಿಸ್ಲಿಕ್ಕೆ ಅರ್ಹರಾಗಿರ್ತಾರೆ. ಆದರೆ ಒಂದು ದೊಡ್ಡ ತಪ್ಪನ್ನು ಮಾಡಿ ಅನೇಕ ಒಳ್ಳೆ ಕೆಲಸಗಳನ್ನು ಮಾಡಿ ಹೆಸರು ತಗೊಂಡರೂ ಕೂಡ ಏನು ಲಾಭ ಇದೆ ಹೇಳಿ? ಹಾಗೆ ಬೇರೆ ಎಲ್ಲ ಧರ್ಮಗಳನ್ನು ನಾವು ಹೊಗಳಬೇಕು ಅಂತಲ್ಲ, ಅದರಿಂದ ಕಲಿಬೇಕಾಗಿರುವ ಪಾಠ ಏನು ಅಂತ ನಾವು ನಿಜವಾದ ಆಸಕ್ತಿ ನಮ್ಮ ಧರ್ಮದ ಬಗ್ಗೆ ಇದ್ದರೆ, ಬೇರೆಯವರಿಂದ ನಾವು ಏನಾದರೂ ಕಲಿಬೇಕು ಅನ್ನುವಂಥ ಆಸಕ್ತಿ ನಮಗಿದ್ದರೆ ನಾವು ಯಾಕೆ ಕಲಿಬಾರ್ದು? ಕೆಟ್ಟದ್ದನ್ನು ನೋಡಿ ಕೆಟ್ಟವರಾಗಬೇಕಂತೇನಿಲ್ಲ, ಅಟ್ಲೀಸ್ಟ್ ಅವರಲ್ಲಿರೋ ಒಳ್ಳೆತನವನ್ನು ಗುರುತಿಸಿ ಆ ಒಳ್ಳೆಯದನ್ನು ನಮ್ಮಲ್ಲಿ ಅಳವಡಿಸ್ಕೊಂಡ್ರೆ ಲಾಭ ನಮಗೇ ಹೊರತಾಗಿ ಅವ್ರಿಗೇನಿಲ್ವಲ್ಲ. ಆ ದೃಷ್ಟಿಯಲ್ಲಾದರೂ ನಾವು ನೋಡ್ಬೋದಲ್ಲ ಅವರಲ್ಲಿರುವ ಒಳ್ಳೆತನ ಏನಿದೆ ಅಂತ. ಹಾಗಾಗಿ ಅವರು ಏನು ದೊಡ್ಡ ತಪ್ಪು ಮಾಡಲಿಲ್ಲ ಅಂತಂದರೆ, ಪರಮಾತ್ಮನ ವಿಚಾರದಲ್ಲಿ ಅವರು ತಪ್ಪು ಮಾಡಲಿಲ್ಲ. ಈ ಸೃಷ್ಟಿ ಒಂದೇ, ಸೃಷ್ಟಿಕರ್ತ ಒಬ್ಬನೇ, ಆ ಒಬ್ಬ ಪರಮಾತ್ಮ ನಿರಾಕಾರನೇ. ಈ ಸತ್ಯವನ್ನು ಬಿಟ್ಟು ಬೇರೆ ಯಾವ ಸತ್ಯವನ್ನು ನಾವು ಒಪ್ಪುವುದಿಲ್ಲ. ಬೇರೆ ಯಾರೂ ಕೂಡ ನಮಗೆ ಪ್ರಧಾನವಲ್ಲ. ಬಲೆ ನಾನು ಭಿಕ್ಷುಕ ಆಗಿರ್ಬೋದು, ಬಲೆ ನಾನು ಸಣ್ಣ ಪುಟ್ಟ ವ್ಯಾಪಾರಿ ಆಗಿರ್ಬೋದು, ಬಲೆ ನಾನು ದರಿದ್ರನೇ ಆಗಿರ್ಬೋದು, ನನ್ನಿಂದ ಬರೇ ಕುಕರ್ಮಗಳೇ ಆಗ್ತಿರ್ಬೋದು, ಪರವಾಗಿಲ್ಲ, ಅದಕ್ಕೆ ತಕ್ಕ ಶಿಕ್ಷೆ ಅನುಭವಿಸೋದಕ್ಕೆ ನಾನು ರೆಡಿ, ಐ ಆಮ್ ಟು ರೆಡಿ ಟು ಫೇಸ್, ರೆಡಿ ಇದ್ದಾರೆ ಅವರು. ಆದರೆ ಯಾಕೆ ಸುಕರ್ಮಗಳನ್ನು ಮಾಡೋಕ್ಕಾಗ್ತಿಲ್ಲ? ನಮಗೆ ಕುರಾನ್ ಹೇಳ್ತಾ ಇದೆಯಲ್ವ, ಬೈಬಲ್ ಹೇಳ್ತಾ ಇದೆಯಲ್ಲ, ಇವ್ರು ಯಾಕೆ ತಪ್ಪುಗಳನ್ನು ಮಾಡ್ತಾರೆ ಅಂದರೆ, ಖಂಡಿತ ಅವರು ತಪ್ಪುಗಳು ಮಾಡಬೇಕು ಅಂತ ಮಾಡಲ್ಲ, ಪರಿಸ್ಥಿತಿಗಳು ಮಾಡಿಸಿರ್ಬೋದು. ಎಲ್ಲ ಧರ್ಮದಲ್ಲೂ ಕೂಡ ಎಲ್ಲ ಥರ ಪಾಪಗಳನ್ನು ಮಾಡೋರು ಸಿಗ್ತಾರೆ ನಮಗೆ, ಹಂಗಂತ ಆ ಧರ್ಮದಲ್ಲಿ ಹೆಚ್ಚು ಈ ಧರ್ಮದಲ್ಲಿ ಕಡಿಮೆ ಅಂತ ಏನೂ ಇಲ್ಲ. ಜೈಲಿಗೆ ಹೋಗಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ಧರ್ಮದವರು ಎಲ್ಲಿದ್ದಾರೆ, ಎಷ್ಟಿದ್ದಾರೆ ಅಂತ. ಕೆಲವರು ಸಿಕ್ಕಾಕ್ಕೊಂಡಿದ್ದಾರೆ, ಕೆಲವರು ಸಿಕ್ಕಾಕ್ಕೊಂಡಿಲ್ಲ ಅಂತ ತಿಳ್ಕೊಳ್ಳಬೇಕಾದ್ರೆ. ಆದರೆ ಯಾರು ಬೇಕು ಅಂತ ಕೆಟ್ಟದ್ದನ್ನು ಮಾಡಬೇಕು ಅಂತ ಇರೋದಿಲ್ಲ, ಸಂದರ್ಭಗಳು ಪರಿಸ್ಥಿತಿಗಳು ಮಾಡಿಸಿರ್ಬೋದು ನಿಜ, ಆದರೆ ಆ ವಿಚಾರದಲ್ಲಿ ಅವರು ಪಾಪ ಮಾಡಲಿಲ್ಲ. ಯಾವುದು ಮಹಾನ್ ಪಾಪ ಅಂತ ಕರೆಸಿಕೊಳ್ಳುತ್ತೋ ಆ ಪಾಪವನ್ನು ಅವರು ಮಾಡಲಿಲ್ಲ, ಬದಲಾಗಿ ಉಳಿದೆಲ್ಲವನ್ನೂ ಕೂಡ ಅವರು ಏನು ಮಾಡಿದ್ರು, ಅವರೆಲ್ಲವೂ ಕೂಡ ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರು. ಆದರೆ ನಾವೇನು ಮಾಡ್ತಾ ಇದ್ದೀವಿ? ನಾವು ದೊಡ್ಡ ಮಹಾಪಾಪ ಜಗತ್ತಿನಲ್ಲಿ ಯಾವುದು ಅಂದರೆ, ಆ ಒಬ್ಬ ಪರಮಾತ್ಮ ನಿರಾಕಾರ ಸತ್ಯವನ್ನು ಒಪ್ಪಿಕೊಳ್ಳದೆ ಆ ಪರಮಾತ್ಮನ ಜಾಗದಲ್ಲಿ ಪ್ರಕೃತಿಯನ್ನು ಇಡ್ತೀವಿ, ಗಿಡಮರವನ್ನು ಇಡ್ತೀವಿ, ಪ್ರಾಣಿ ಪಕ್ಷಿಗಳನ್ನು ಇಡ್ತೀವಿ ಅಂದರೆ ಇದಕ್ಕಿಂತ ಘೋರ ಅಪರಾಧ ಯಾವುದಿದೆ ಹೇಳಿ? ಈ ಘೋರ ಅಪರಾಧವನ್ನು ಮುಚ್ಚಿಟ್ಟುಕೊಂಡು ನಾವೆಲ್ಲ ಸಾಚಾಗಳು, ನಾವೆಲ್ಲ ಒಳ್ಳೆಯದೇ ಮಾಡ್ತೀವಿ, ನಾವೆಲ್ಲ ಬಾಯಿ ಬಾಯಿ ಅಂತ ಹೋದರೆ ಆ ಪಾಪದ ಹೊರೆ ನಮ್ಮಿಂದ ಇಳಿದೋಗ್ಬಿಡುತ್ತಾ? ಅಥವಾ ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗದೇ ಇರುತ್ತಾ? ಅಥವಾ ಅದರ ಶಿಕ್ಷೆಯನ್ನು ಅನುಭವಿಸದೇ ಇರಲಿಕ್ಕಾಗತ್ತಾ? ನಾವು ಈ ಸತ್ಯವನ್ನು ಯಾವತ್ತ ನಾವು ಅರ್ಥ ಮಾಡಿಕೊಳ್ಳೋದು? ಇದೇ ಒಂದು ಕಾರಣ ಭಾರತ ಇಷ್ಟು ದರಿದ್ರತನದಲ್ಲಿ ಬಂದಿದೆ. ಯಾರು ಒಬ್ಬ ಪರಮಾತ್ಮ ಶಿವನನ್ನು ಅರ್ಥ ಮಾಡಿಕೊಳ್ಳುವ ತಾಕತ್ತು ಹಿಂದೂ ಧರ್ಮದಲ್ಲಿ ಇರಲಿಲ್ವಾ ಅಂತಂದರೆ ಖಂಡಿತವಾಗಿ ಇತ್ತು. ಆದರೆ ಸ್ವಾರ್ಥ, ಅಸೂಯೆ, ದ್ವೇಷದ ದಳ್ಳುರಿಯಿಂದ ನಮ್ಮ ನಮ್ಮಲ್ಲೇ ಜಗಳಾಡಿಕೊಂಡು, ದಾಯಾದಿಗಳೇ ಬಡದಾಡಿಕೊಂಡು, ಅಪ್ಪನನ್ನು ಅರೆದು ತಿನ್ನುವಂಥ ಕಲಿಯುಗದ ಮಕ್ಕಳಂತೆ ನಾವು ಧರ್ಮವನ್ನು ಅರ್ಕೊಂಡು ತಿಂತಾ ಇದ್ದರೆ ಆ ಧರ್ಮ ಇನ್ನೇನು ಆಗೋದಿದೆ, ಅದೋಗತಿಗೆ ಹೋಗದೆ.
ಹಾಗಾಗಿ ಅಣ್ಣ ಬಸವಣ್ಣನಂಥವರು ಅನೇಕ ಮಹಾತ್ಮರು ಕೂಡ ಈ ಧರ್ಮದ ಸತ್ಯ ಸಾರವನ್ನು ತಿಳಿಸಿದರೂ ಕೂಡ ಅದು ಕಿವಿಗೆ ಹೋಗಲಿಲ್ಲ. ಯಾಕೆಂದರೆ ನಮ್ಮೆಲ್ಲರದು ಕೂಡ ಎಮ್ಮೆ ಚರ್ಮವಾಗಿತ್ತು. ಅದರ ಬಗ್ಗೆ ಮಾತಾಡೋದು ಅಪರಾಧ ಅಂತ ಬಿಂಬಿಸ್ತಾ ಓದುವೆ ಹೊರತಾಗಿ, ಆದರೆ ನಾನು ಮಾಡ್ತಿರುವ ಮಹಾಪಾಪ ನನ್ನ ಮಹಾಪಾಪಿ ಅಂತ ಹೇಳಿದರೆ ಕೋಪ ಬರುತ್ತಿತ್ತ ಹೊರತಾಗಿ, ಅದನ್ನು ಪಾಪಿಯನ್ನು ಪಾಪಿ ಅಂತ ಕರೆಯೋದು, ಪಾಪವನ್ನು ಪಾಪ ಅಂತ ಕರೆಯೋರೇ ಮಹಾನ್ ಪಾತಕ ಮಹಾನ್ ಘಾತಕ ಅಂತ ನೋಡಿ ಅವರನ್ನು ಸೈಡ್ ಮಾಡಿಕೊಂಡು 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 ಅಂಥವರನ್ನು ಬಾಯಿ ಮುಚ್ಚಿಸಿ 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 ಸಮಾಜದಲ್ಲಿ ಅವರೆಲ್ಲರ ಕಗ್ಗೊಲೆಯನ್ನು ಮಾಡಿ ಅವರ ಸಮಾಧಿಯ ಮೇಲೆ ಇವತ್ತು ಗೋರಿಯ ಮೇಲೆ ನಾವು ಅರಮನೆಯನ್ನು ಕಟ್ಕೊಂಡು ಕೂತ್ಕೊಂಡು ಎಷ್ಟು ಹೊತ್ತು ತಾನೇ ಹೊಟ್ಟೆ ತುಂಬ ತಿನ್ನಲಿಕ್ಕೆ ಸಾಧ್ಯ ಇದೆ? ಇದಕ್ಕೆ ತಕ್ಕ ಶಾಸ್ತಿ ಆಗಬೇಕೋ ಆಗಬಾರ್ದು. ಅದಕ್ಕೆ ಬಸವಣ್ಣ ಹೇಳ್ತಾರೆ, ಸ್ವರ್ಗ ನರಕಗಳೆಂಬುದು ಮೇಲಿಲ್ಲ ಕಾಣಿರು, ಆಚಾರವೇ ಸ್ವರ್ಗ ಅನಾಚಾರವೇ ನರಕ. ಸ್ವರ್ಗ ನರಕ ಎಂಬುದು ಈ ಭೂಮಿ ಮೇಲೆ ಇದೆಯಪ್ಪ. ನೀನು ಅನ್ಕೊಂಡಂಗೆ ಅದೆಲ್ಲೋ ಇನ್ನೊಂದು ಕಡೆ ಮೇಲಿನ ಲೋಕದಾಗ ಐತಿ, ಕೆಳಗಿನ ಲೋಕದಾಗ ಐತಿ ಅಂತ ತಿಳ್ಕೊಬೇಡ ಮರಾಯ. ಇಲ್ಲೇ ಐತಿ ಆ ಪಾಪ ಕಂಜು. ಹಾಂ ಹೌದು, ನಾವು ಪಾಪ ಕಂಜುತ್ತೀವಿ, ಅದಕ್ಕೆ ನಾವು ಏನೂ ತಿನ್ನಲ್ಲ, ಏನೂ ಕುಡಿಯಲ್ಲ, ಎಲ್ಲ ಸರಿಯಾಗೇ ಇದ್ಬಿಟ್ಟಿದ್ದೀವಿ ನೋಡಿ ಬಸವಣ್ಣ ಹೇಳಿಬಿಟ್ಟಿದ್ದಾನೆ ಅಂತ. ಬಸವಣ್ಣ ಇಷ್ಟೇ ಕೇಳಿಬಿಟ್ಟಿಲ್ಲಪ್ಪ, ಸಣ್ಣ ಪುಟ್ಟ ತಪ್ಪುಗಳನ್ನು ತಿದ್ದುಕೊಂಡ್ರೆ ಸಾಕಾಗಲ್ಲ, ನೀನು ಯಾವ ಒಂದು ದೊಡ್ಡ ತಪ್ಪು ಮಾಡ್ತೀಯ ಅದನ್ನು ತಿದ್ದುಕೋ. ಯಾವುದದು? ಯಾವುದು ಅಂದರೆ, ಯಾವುದು ಇಲ್ಲಿಯ ತನಕ ಆ ಸೃಷ್ಟಿಯಲ್ಲಿ ಒಬ್ಬನೇ ಸೃಷ್ಟಿಕರ್ತ ಪರಮಾತ್ಮ ಅನ್ನುವ ಸತ್ಯವನ್ನು ಎಲ್ಲ ಧರ್ಮದವರು ಒಪ್ಪಿ ಹೇಗೆ ಹೋಗ್ತಿದ್ದಾರೋ, ಆದರೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಯಾವತ್ತಾದರೂ ಪ್ರಶ್ನೆ ಮಾಡಿಕೊಂಡಿರ ನೀವು? ಮನುಷ್ಯಾತ್ಮರ ಅನೇಕರಿದ್ದಾರೆ, ಆದರೆ ಒಳಗಡೆ ಇರುವ ಆತ್ಮ ಒಂದೇ. ಆತ್ಮಕ್ಕೆ ಜಾತಿ ಇದೆಯಾ? ಆತ್ಮಕ್ಕೆ ಧರ್ಮ ಇದೆಯಾ? ಆತ್ಮಕ್ಕೆ ಭಾಷೆ ಇದೆಯಾ? ಆತ್ಮಕ್ಕೆ ವೇಷ ಇದೆಯಾ? ಆತ್ಮದ ತಂದೆ, ಆತ್ಮದ ಪಿತ ಪರಮಾತ್ಮ ಅನ್ನುವಂಥ ಸತ್ಯವನ್ನು ಯಾಕೆ ನಾವು ಒಪ್ಕೊಳ್ಳೋಕ್ಕಾಗ್ತಿಲ್ಲ ಇಲ್ಲಿಯ ತನಕ? ಈ ಸತ್ಯವನ್ನು ಬಿಟ್ಟು ಈ ದೊಡ್ಡ ಪಾಪವನ್ನು ಮಾಡ್ತಾ ಸಣ್ಣ ಪುಟ್ಟ ಪಾಪಗಳಿಗೆ ಎದುರುಕೊಂಡು ಬಹಳ ಸಾಚ ಅನ್ನೋ ಥರದಲ್ಲಿ ನಾವು ಎಷ್ಟೇ ನಮ್ಮ ತಪ್ಪನ್ನು ಮುಚ್ಚಿ ಹಾಕಿಕೊಂಡರೂ ಕೂಡ ಒಂದು ದಿನ ಹೊರಗೆ ಬರಲೇಬೇಕಲ್ಲ ಸತ್ಯ. ಎಷ್ಟು ದಿನ ಬಾಯಿ ಮುಚ್ಚಿಸೋರಿದ್ದೀರಿ? ಎಷ್ಟು ದಿನ ನೀವು ನಿಮ್ಮದನ್ನು ನೀವು ಒಳಗಡೆ ಇಟ್ಕೊಂಡು ಹೋಗ್ತೀರಿ? ಹಾಗಾಗಿ ಇದರ ಬಗ್ಗೆ ಮಾತಾಡದೆ ಒಂದು ಅಪರಾಧ ಅನ್ನೋ ರೀತಿಯಲ್ಲಿ ಆದಾಗ ಮಾಡಬಾರದು, ಮಾಡಿದ ಮೇಲೆ ಆಗಬಾರದು ಆಗತ್ತೆ. ಆ ನರಕ ಎಲ್ಲಿ ಇರೋದಿಲ್ಲ, ಇಲ್ಲಿಯೇ ಸೃಷ್ಟಿಯಾಗತ್ತೆ. ಯಾರು ಆ ನರಕದಲ್ಲಿ ಕೂಪದಲ್ಲಿ ಬೀಳ್ತೇವೆ ಅಂತಂದರೆ, ಯಾರು ಆ ಪರಮಾತ್ಮನಿಗೆ ಅವಮಾನ ಮಾಡಿದ್ವಿ, ಆ ಪರಮಾತ್ಮನನ್ನು ನಮಗೆ ಬೇಕಾದಂಗೆ ಬಂಡವಾಳ ಮಾಡಿಕೊಂಡ್ವಿ, ಆ ಪರಮಾತ್ಮನ ಹೆಸರಲ್ಲಿ ನಮ್ಮ ಬೇಳೆಯನ್ನು ಬೇಯಿಸ್ಕೊಂಡ್ವಿ, ನಮ್ಮ ಜಾತಿನೋ ನಮ್ಮ ಧರ್ಮನೋ ನಮ್ಮ ಭಾಷೆನೋ ನಮ್ಮ ದೇಶನೋ ಅಂತ ನಾವು ಓದ್ವಿ. ಪರಮಾತ್ಮನಿಗೆ ಜಾತಿ ಕಟ್ಟಿದವರು ಯಾರೇ ಆಗಿರ್ಬೋದು, ಪರಮಾತ್ಮನಿಗೆ ಧರ್ಮ ಕಟ್ಟಿದವರು ಯಾರೇ ಆಗಿರ್ಬೋದು, ಪರಮಾತ್ಮನಿಗೆ ದೇಶ ಕಟ್ಟಿದವರು ಯಾರೇ ಆಗಿರ್ಬೋದು, ಪರಮಾತ್ಮನಿಗೆ ಭಾಷೆ ಕಟ್ಟಿದವರು ಯಾರೇ ಇರ್ಬೋದು, ಅವರಂಥ ಮಹಾಘಾತಕರು ಮತ್ತಾರು ಇರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇಂತಹ ಒಂದು ಮಹಾಪಾಪವನ್ನು ನೀವೆಲ್ಲರೂ ಮಾಡ್ತಾ ಇರಬೇಕಾದ್ರೆ ಇನ್ನೂ ಎಲ್ಲಿಯ ತನಕ ಇದನ್ನು ಮುಚ್ಚಿಟ್ಟುಕೊಂಡು ಹೋಗೋದಪ್ಪ ಅಂತ ಅವತ್ತೇ ಶರಣರು ಹೇಳಿದರು. ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಕೂಡಲ ಸಂಗನ ಮನೆಯ ಮಗನೆಂದೆನಿಸಯ್ಯ ಅಂತ. ಯಾವ ಧರ್ಮದವರಾದ್ರೇನು, ಯಾವ ಜಾತಿಯವರಾದ್ರೇನು, ಯಾವ ಭಾಷೆಯವರಾದ್ರೇನು, ಯಾವ ದೇಶದವರಾದ್ರೇನು, ಒಳಗಿರುವ ಆತ್ಮ ಒಂದೇ ಆಗಿರುವ ಕಾರಣ, ಆತ್ಮ ಪರಮಾತ್ಮನ ಸಂತಾನವಾಗಿರುವ ಕಾರಣ ಆತ್ಮಕ್ಕೆ ಶರಣಾಗು. ಅದಕ್ಕೆ ಸದಾ ಮುಗಿದ ಕೈ ಬಾಗಿದ ತಲೆಯಾಗಿರಲಿ ಅಂತ ಬಸವಣ್ಣ ಹೇಳ್ತಾರೆ. ಅಂದರೆ ಆತ್ಮಜ್ಞಾನ ಪರಮಾತ್ಮನ ಜ್ಞಾನ ಯಾರಿಗೆ ಸ್ಪಷ್ಟವಾಗಿರುತ್ತೋ ಆತ ಮಾತ್ರ ನಿಜ ಶರಣನಾಗಲಿಕ್ಕೆ ಸಾಧ್ಯ, ನಿಜವಾದ ಮಾನವೀಯ ಮನುಷ್ಯನಾಗಲಿಕ್ಕೆ ಸಾಧ್ಯ. ಆತ ಮಾತ್ರ ಮಾನವನಿಂದ ದೈವಿ ಮಾನವ ಅಥವಾ ದೈವಿ ಗುಣಗಳನ್ನು ಉಳ್ಳಂಥ ಶ್ರೇಷ್ಠ ಮಾನವನಾಗಿ ಶ್ರೇಷ್ಠ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥ ಸತ್ಯವನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳೋಣ. ಹಾಗಾಗಿ ಆ ಸತ್ಯ ಶಿವನನ್ನು ಅರಿತಿರುವಂಥ ಶರಣರ ಈ ಒಂದು ಚಿಂತನೆಗಳು ಶಿವನರಿತ ಶರಣರು ಪ್ರತಿದಿನ ತಾವೆಲ್ಲರೂ ಕೇಳಿ ನಾವೆಲ್ಲರೂ ಕೂಡ ಆ ಶಿವನನ್ನು ಅರ್ಥ ಮಾಡಿಕೊಂಡು ನಾವು ಮಾಡಿರುವ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶರಣು, ಶರಣಾರ್ಥಿಗಳು.